हाय फ्रेंड्स हेगिदीरा हाय मात्रला एंचलरु इवत्तोंदु नानु स्नैक्स रेसिपी मार्ता इदिनी क्रोसांट्स अंत हेळ्तारे इदक्के इदु फ्रेंच रेसिपी इदन्नु ब्रेकफास्ट गे तिन्नबहुदु इल्लेल्ल ब्रेकफास्ट गे इदन्नु तिंतारे मत्ते मक्कळिगेल्ल एनादरू तिन्नबेकु अंदाग इदन्नु कोडबहुदु इदन्नु ग्यासल्लू माडबहुदु इल्लांद्रे ओवन इद्रे ओवनल्लू माडबहुदु इदन्नु चॉकलेट नानु न्यूट्रेला यूस माड्बिट्टु मार्ता इदिनी ಇದಕ್ಕೆ ಏನೆಲ್ಲ ಬೇಕಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಬನ್ನಿ ಯಾವ ರೀತಿ ಮಾಡೋಂತ ನೋಡೋಣ ಮೊದಲಿಗೆ ಒಂದು ಬೌಲ್ ತಗೊಳ್ಳಿ ಒಂದು ಪಾತ್ರೆ ತಗೊಳ್ಳಿ ಅದಕ್ಕೆ ಬಿಸಿ ಹಾಲು ಉಗುರು ಬೆಚ್ಚ ನೀರು ಹಾಲನ್ನು 300 ml ತಗೊಂಡಿದ್ದೀನಿ ನೀವು ಎಷ್ಟು ಮಾಡ್ತಾ ಇದ್ದೀರಾ ಅದರ ಮೇಲೆ ಡಿಪೆಂಡ್ ಮತ್ತು ಈಸ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ 7 g ಅಂತ ಅಂದರೆ ಒಂದು ಪ್ಯಾಕನ್ನು ಯೂಸ್ ಮಾಡ್ತಾ ಇದ್ದೀನಿ ಮತ್ತು ವೆನಿಲಾ ಎಸೆನ್ಸ್ ಇದ್ದರೆ ವೆನಿಲಾ ಎಸೆನ್ಸ್ ಹಾಕಿರಿ ಇದು ವೆನಿಲಾ ವಿತ್ ಸಕ್ಕರೆದು 8 g ಹಾಕ್ತಾಯಿದ್ದೀನಿ ಮತ್ತು ಸಕ್ಕರೆ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ ಅಂದರೆ 3 tbsp 60 g ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಒಂದು ಸೈಡ್ ಇಡಿ ಆಮೇಲೆ ನೀವು ಇದಕ್ಕೆ ಮೈದಾ ಹಿಟ್ಟನ್ನು ಹಾಕಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ 5 ಮಿನಿಟ್ಸ್ ಆಯಿತು ಇವಾಗ ನಾನು ಇದಕ್ಕೆ ಒಂದು 40 ml ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ 4 tbsp ಅಂತ ಇಲ್ಲಾಂದರೆ ಮೆಷರ್ಮೆಂಟ್ ಕಪ್ ಇದ್ದರೆ ಅದರಲ್ಲಿ ಮಾಡಿದರೆ ಒಳ್ಳೆಯದು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ನೀವು ಇಲ್ಲಿ ನಾನು ಇದು ಮೊಟ್ಟೆಯ ಬಿಳಿ ಭಾಗ ಮಾತ್ರ ಯೂಸ್ ಮಾಡ್ತಿದ್ದೀನಿ ಹಳದಿ ಭಾಗ ಯೂಸ್ ಮಾಡ್ತಾ ಇಲ್ಲ ಒಂದು ಮೊಟ್ಟೆ ಒಂದು ವೇಳೆ ಮೊಟ್ಟೆ ತಿನ್ನದವರು ಮೊಟ್ಟೆಯನ್ನು ಸ್ಕಿಪ್ ಮಾಡಿ ಇಲ್ಲಿ ಮೊಟ್ಟೆ ತಿನ್ನುವರು ಮೊಟ್ಟೆಯ ಬಿಳಿ ಭಾಗ ಯೂಸ್ ಮಾಡಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ರೆಡಿಯಾಗಿದೆ ಇವಾಗ ಇದಕ್ಕೆ ನಾನೊಂದು 600 g ಅಷ್ಟು ಇದು ಮೈದಾ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಪಿಂಚ್ ಸಾಲ್ಟ್ ಅನ್ನು ಹಾಕಿ ನೀವೊಂದು ಕಪ್ ಮೆಷರ್ಮೆಂಟ್ ಕಪ್ ಇದ್ದರೆ ಅದರಲ್ಲಿ ಒಂದು 1¼ cup ಅಷ್ಟು ಪೌಡರು ಯೂಸ್ ಮಾಡಿ ಮೈದಾವನ್ನು ಈ ರೀತಿ ಜರಡಿ ಮಾಡ್ಕೊಳ್ಳಿ ಅವಾಗ ಗಂಟಿದ್ದರೆ ಅವಲ್ಲಿ ಗಂಟಾಗಿ ಉಳಿಯಲ್ಲ ಮಿಕ್ಸ್ ಮಾಡುವಾಗ ಮತ್ತು ಅದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಆಯಿತು ಸ್ಲೋಲಿ ಇಲ್ಲಾಂದರೆ ನಿಮ್ಮಲ್ಲಿ ಮಿಕ್ಸರ್ ಮಿಕ್ಸ್ ಮಾಡುವ ಮೆಷಿನ್ ಇದ್ದರೆ ಜಾರ್ ಇದ್ದರೆ ಅದರಲ್ಲೂ ಮಾಡ್ಬೋದು ಇಲ್ಲಾಂದರೆ ಕೈಯಲ್ಲಿ ಮಾಡೋರು ಕೈಯಲ್ಲಿ ಮಾಡ್ಬೋದು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೊಟ್ಟೆ ತಿನ್ನದವರು ಮೊಟ್ಟೆಯನ್ನು ಸ್ಕಿಪ್ ಮಾಡಿ ಅಷ್ಟೇ ಮತ್ತು ಆಯಿಲ್ ಅಷ್ಟೇ ಸ್ಮೆಲ್ ಇರೋ ಆಯಿಲ್ ಯೂಸ್ ಮಾಡಬೇಡಿ ಸೂರ್ಯಕಾಂತಿ ಎಣ್ಣೆ ಇರುತ್ತಲ್ಲ ಅದನ್ನು ಯೂಸ್ ಮಾಡಿ ಪೌಡ್ರನ್ನು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು ಒಮ್ಮೆಲೆ ಹಾಕಬೇಡಿ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಏನು ಗಂಟೆಲ್ಲ ಉಳಿಬಾರ್ದು ನೋಡಿ ಇವಾಗ ರೆಡಿಯಾಗಿದೆ ಚಪಾತಿ ಹಿಟ್ಟು ಥರ ಅದನ್ನು ಚೆನ್ನಾಗಿ ನಾದ್ಕೋಬೇಕು ನಾವು ಚಪಾತಿ ಹಿಟ್ಟು ಮಾಡುವಾಗ ಎಷ್ಟು ನಾದ್ಕೊಳ್ತೀವಿ ಅದು ಸ್ಮೂತಾಗಿ ಬರುತ್ತೆ ಈ ರೀತಿ ಮಾಡಬೇಕು ಇವಾಗ ಇದು ರೆಡಿಯಾಗಿದೆ ಇದನ್ನು 1 ಗಂಟೆ ನಾವು ಇಡಬೇಕು ಕವರ್ ಮಾಡಿ ಒಂದು ಬಟ್ಟೆ ಇದ್ದರೆ ಬಟ್ಟೆಯನ್ನು ಮೇಲ್ಗಡೆ ಕವರ್ ಮಾಡಿ ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಕವರ್ ಬರುತ್ತೆ ನೋಡಿ ಪ್ಲಾಸ್ಟಿಕ್ ಇದು ಅದನ್ನು ಕವರ್ ಮಾಡಿ ಇಡ್ತಾ ಇದ್ದೀನಿ 1 ಗಂಟೆ ಇಡಬೇಕು ನೋಡಿ ಈ ರೀತಿ 1 ಗಂಟೆ ಇಡಲಿ ಈ ರೀತಿ 1 ಗಂಟೆ ಇಟ್ಟರಾಯಿತು ಇದು ತಿನ್ನಕ್ಕೆ ಬ್ರೇಕ್ಫಾಸ್ಟಿಗೆ ಇಲ್ಲಾಂದರೆ ಸಂಜೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗಿದೆ ಮನೆಯಲ್ಲಿ ಮಾಡ್ಬೋದು ನೋಡಿ ಇವಾಗ 1 ಗಂಟೆ ಆಗಿದೆ ಒಂಥರ ಉಬ್ಬಿರುತ್ತೆ ಇದು ಈಸ್ಟ್ ಹಾಕಿರ್ತೀವಲ್ಲ ಉಬ್ಬಿರುತ್ತೆ ನೋಡಿ ನೋಡಿ ಈ ರೀತಿ ಮಾಡುವಾಗ ಅದು ಸ್ಮೂತಾಗಿ ಒಳಗಡೆ ಕೈ ನಮ್ಮ ಹೋಗುತ್ತೆ ಇವಾಗ ಇದನ್ನು ನಾವು ಇನ್ನೂ ಚೆನ್ನಾಗಿ ನಾದ್ಕೋಬೇಕು ಇದಕ್ಕೆ ಏನು ಪೌಡ್ರ್ ಎಲ್ಲ ಹಾಕಬೇಡಿ ಹಂಗೇ ಮಾಡಿ ಅದು ಕೈ ಫಸ್ಟ್ಗೆ ಸ್ವಲ್ಪ ಕೈಗೆ ಅಂಟಿದಾಗೆ ಆಗುತ್ತೆ ಮತ್ತು ಕರೆಕ್ಟ್ ಆಗುತ್ತೆ ಒಂದು ಪೇಪರ್ ಸಿಗುತ್ತೆ ನಿಮಗೆ ಈ ಥರ ಬ್ರೆಡ್ ಎಲ್ಲ ಮಾಡೋಕ್ಕೆ ಇಲ್ಲ ಅಂದರೆ ಈ ರೀತಿ ಫ್ಲೋರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಕೋಣೆಯಲ್ಲಿ ಅಲ್ಲಿ ಮಾಡಿದರೂ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇದು ಚೆನ್ನಾಗಿ ಇವಾಗ ರೆಡಿಯಾಗಿದೆ ಈ ರೀತಿಯೆಲ್ಲ ಚೆನ್ನಾಗಿ ನಾದ್ಕೋಬೇಕು ನಾವು ಎಷ್ಟು ನಾದ್ಕೊಂತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಚಪಾತಿನೂ ಅಷ್ಟೇ ಅಲ್ವಾ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದಷ್ಟು ಅದು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಈ ರೀತಿ ಮಾಡಿ ಕೈಯಲ್ಲಿ ನೋಡಿ ಅಷ್ಟೊಂದು ಏನು ಅಂಟಲ್ಲ ನೋಡಿ ಈ ರೀತಿ ಮಾಡಿ ಈ ರೀತಿ ತುಂಬ ಒಂದು 10 ಮಿನಿಟ್ಸ್ ಎಲ್ಲ ಮಾಡಿ ಆವಾಗ ಅದು ರೆಡಿ ಆಗುತ್ತೆ ನಿಮಗೆ ಮತ್ತು ಒಂದು ಅದನ್ನು
ಒಂದು ಉದ್ದಕ್ಕೆ ಸಮಪಾಲು ಉದ್ದ ಸ್ಟ್ರೈಟ್ ಮಾಡಿ ಈ ರೀತಿ ರೋಲ್ ರೋಲ್ ಮಾಡಿದ ಮೇಲೆ ಮತ್ತೆ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಬೇಕು. ನೀವೆಷ್ಟು ಮಾಡ್ತೀರಾ ಎಲ್ಲ ಭಾಗನೂ ಸೇಮ್ ಸೈಜಲ್ಲಿರಬೇಕು. ಒಂದು ದೊಡ್ಡದು ಒಂದು ಚಿಕ್ಕದೆಲ್ಲ ಮಾಡೋಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿ ನಾದ್ಕೋಬೇಕು. ನಾವು ನೋಡಿ ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ಇದಕ್ಕೆ ನೀವು ಅವನ್ ಇಲ್ಲ ಅಂದರೆ ಗ್ಯಾಸ್ ಬಾಣಲೆ ಇದ್ದರೆ ಬಾಣಲೆ ಯೂಸ್ ಮಾಡಿಬಿಟ್ಟು ಮಾಡ್ಬೋದು. ಏನು ಅವನೇ ಬೇಕಂತ ಇಲ್ಲ, ಬಟ್ ನಾನಿಲ್ಲಿ ಅವನ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ರೋಲ್ ಮಾಡಿ, ರೋಲ್ ಮಾಡಿದ್ಮೇಲೆ ನೀವು ಕಟ್ ಮಾಡ್ಕೋಬೇಕು. ಆವಾಗ ಸೇಮ್ ಬೇಕಾದರೆ ನಿಮ್ಮಲ್ಲಿ ವೆಯ್ಟ್ ಮೆಷಿನ್ ಇದ್ದರೆ ವೆಯ್ಟ್ ಮೆಷಿನಲ್ಲಿ ಚೆಕ್ ಮಾಡ್ಬೋದು ಎಲ್ಲ ಸಮ ಇದೆಯಾ ಅಂತ. ಇಲ್ಲ ಅಂದರೆ ಒಂದು ಅಂದಾಜಿರುತ್ತೆ ನೋಡಿ, ನಿಮಗೆ ಎಲ್ಲ ರೌಂಡ್ ಶೇಪ್ ಮಾಡಿ ಎಲ್ಲ ಸೇಮ್ ಸೈಜ್ ಇದ್ದರೆ ಒಳ್ಳೆಯದು. ಈ ರೀತಿ ಮಾಡಿಬಿಟ್ಟು ಕಟ್ ಮಾಡಿ, ಚಾಕುವಿಂದನೇ ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ಕಟ್ ಮಾಡಿ ಎಲ್ಲ. ಒಂದು ನಾನು ಇದನ್ನು 16 ಪೀಸ್ ಮಾಡಿದ್ದೀನಿ, ಹಾಗಾಗಿ 16 ಕ್ರೋಸೆಂಟ್ ಆಗುತ್ತೆ ನನಗೆ. ನೀವು ಸ್ವಲ್ಪ ಕಮ್ಮಿ ಮಾಡೋದಾದರೆ ಕಮ್ಮಿ ಮಾಡ್ಬೋದು. ಮೈದಾ ಹಿಟ್ಟು ಕಮ್ಮಿ ಹಾಕಿಬಿಟ್ರೆ ಎಲ್ಲ ನಾನು ಎಷ್ಟು ಮೆಷರ್ಮೆಂಟ್ ಹೇಳಿದ್ದೀನಿ ಎಲ್ಲ ಅದನ್ನು ಕಮ್ಮಿ ಕಮ್ಮಿ ಯೂಸ್ ಮಾಡಿದರೆ ನಿಮಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಫಸ್ಟ್ ಟೈಮೆಲ್ಲ ಟ್ರೈ ಮಾಡೋದಾದರೆ. ನೋಡಿ ಎಲ್ಲವನ್ನು ನಾನು 85 ಗ್ರಾಮ್ ಆ ರೀತಿ ವೆಯ್ಟ್ ಮೆಷಿನ್ ಚೆಕ್ ಮಾಡಿಬಿಟ್ಟು ಮಾಡಿದ್ದೀನಿ. ಇದನ್ನು ಇವಾಗ ನಾವು ಎಲ್ಲ ರೌಂಡ್ ಮಾಡಿಬಿಟ್ಟು ಇಟ್ಕೋಬೇಕು. ನೋಡಿ ನಾನು 85 ಗ್ರಾಮ್ ಅಷ್ಟು ಮಾಡ್ತಾಯಿದ್ದೀನಿ. ನಿಮ್ಮಲ್ಲಿ ಇಲ್ಲ ಅಂದರೆ ಕೈಯಲ್ಲಿ ಅಂದಾಜಲ್ಲಿ ಒಂದು ಸೇಮ್ ಸೈಜಲ್ಲಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡ್ಬಿಟ್ಟು ನಾವು ಇದನ್ನು ಇವಾಗ ಚಪಾತಿ ಥರ ಲಟ್ಟಿಸ್ಕೋಬೇಕು. ಇವಾಗ ನೀವು ಅಡಿಗೆ ರೂಮಲ್ಲಿ ಮಾಡೋದಾದರೆ ಈ ರೀತಿ ಫ್ಲೋರಿಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಿ, ಆಮೇಲೆ ಅದಕ್ಕೆ ಈ ಬಾಲ್ ಒಂದೊಂದು ಉಂಡೆ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಸ್ಪ್ರೆಡ್ ಇದು ಮಾಡಿ ಚಪಾತಿ ಥರ ನೀವು ಲಟ್ಟಿಸ್ಕೋಬೇಕು. ಈ ರೀತಿ ಅದರ ಮೇಲೆ ಇನ್ನೂ ಸ್ವಲ್ಪ ಮೈದಾ ಹಿಟ್ಟು ಹಾಕಿಬಿಟ್ಟು ಚಪಾತಿ ಥರ ಲಟ್ಟಿಸ್ಕೊಂಡ್ರೆ ಆಯಿತು, ಒಂದೇ ಸೈಜ್ ಮಾಡಿ ಇಟ್ಕೊಂಡ್ರೆ ಆಯಿತು. ಸೇಮ್ ಸೈಜ್ ಅಷ್ಟು ಎಷ್ಟು ಬೇಕೋ ಅಷ್ಟೇ ಲಟ್ಟಿಸ್ಕೊಂಡ್ರೆ ಆಯಿತು. ಚಪಾತಿ ಯಾವ ರೀತಿ ಲಟ್ಟಿಸ್ತೀರಿ ಅದೇ ರೀತಿ ಲಟ್ಟಿಸ್ಕೊಂಡ್ರೆ ಆಯಿತು. ನೋಡಿ ಈ ರೀತಿ ತುಂಬ ದೊಡ್ಡ ಸೈಜ್ ಏನಿಲ್ಲ, ಇವಾಗ ರೆಡಿಯಾಗಿದೆ ನೋಡಿ. ಇವಾಗ ಒಂದು ತಟ್ಟೆಗೂ ಹಾಕ್ಬೋದು, ತಟ್ಟೆಗೆ ಸ್ವಲ್ಪ ಪೌಡ್ರ್ ಹಾಕಿಬಿಟ್ಟು ಅದರ ಮೇಲೆ ಇದನ್ನು ಹಾಕಿ, ಇದರ ಮೇಲೆ ನಾವಿವಾಗ ಬೆಣ್ಣೆ ತಗೊಂಡು ಬಟರ್ ತಗೊಂಡು ಅದನ್ನು ಸ್ವಲ್ಪ ನೀರು ಮಾಡಿಕೊಂಡು ಹಚ್ಚಬೇಕು ಅದರ ಮೇಲೆ ಫುಲ್ಲು. ಈ ರೀತಿ ಸ್ವಲ್ಪ ನೀರು ಮಾಡ್ಕೋಬೇಕು, ಮಾಡಿಬಿಟ್ಟು ಅದರ ಮೇಲೆ ಹಚ್ಚಬೇಕು. ಆ ಚಪಾತಿ ಇರೋ ಥರ ನಾವು ಶೇಪ್ ಮಾಡಿದ್ದೀವಲ್ಲ ಅದರ ಮೇಲೆ ಹಚ್ಚಬೇಕು. ಈ ರೀತಿ ನೋಡಿ ಈ ರೀತಿ ಹಚ್ಚಬೇಕು. ಆಮೇಲೆ ಇನ್ನೊಂದು ಚಪಾತಿ ಥರ ಮಾಡಿಬಿಟ್ಟು ಅದರ ಮೇಲೆ ಹಾಕಬೇಕು. ಎಲ್ಲವನ್ನು ಅದೇ ರೀತಿ ಚಪಾತಿ ಥರ ಲಟ್ಟಿಸ್ಬಿಟ್ಟು ಹಾಕಬೇಕು. ಎಷ್ಟು ನೀವು ಉಂಡೆ ಮಾಡಿದ್ದೀರ 16 ಉಂಡೆ ಅಂದರೆ 16 ಚಪಾತಿ ಥರ ಮಾಡಿಬಿಟ್ಟು ಈ ರೀತಿ ಮಾಡಬೇಕು. ಎಲ್ಲದರ ಮೇಲೆ ನೀವು ಇದು ಬಟರ್ ಅನ್ನು ಬೆಣ್ಣೆಯನ್ನು ಹಾಕಬೇಕು. ಈ ಥರ ಸ್ಪ್ರೆಡ್ ಮಾಡಬೇಕು ನೋಡಿ, ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಅದರಂದ್ರೆ ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡೋದು ನೋಡಿ, ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇನ್ನೊಂದು ಚಪಾತಿಯನ್ನು ಅದರ ಮೇಲೆ ಹಾಕಿದ್ರೆ ಆಯಿತು. ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇವಾಗ ಇನ್ನೊಂದು ಚಪಾತಿಯನ್ನು ಅದರ ಮೇಲೆ ಹಾಕಿದ್ರೆ ಆಯಿತು. ಇವಾಗ ಎಲ್ಲ ಆಗಿದೆ. ಇದನ್ನೊಂದು 10 ಮಿನಿಟ್ಸ್ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಆಮೇಲೆ ನೀವು ಇದನ್ನು ತೆಗೆದು ಹತ್ತು ನಿಮಿಷ ಆದಮೇಲೆ ತೆಗಿಬೇಕು. ಇವಾಗ ರೆಡಿಯಾಗಿದೆ. ಇವಾಗ ಮತ್ತೆ ಇದನ್ನು ಒಂದೇ ಚಪಾತಿ ಥರ ಒಂದೇ ಚಪಾತಿ ಮಾಡಬೇಕು, ದೊಡ್ಡ ಚಪಾತಿ ಥರ ಮಾಡಬೇಕು, ಲಟ್ಟಿಸ್ಕೋಬೇಕು. ಇದಕ್ಕೆ ನೀವು ಪೌಡರ್ ಮೈದಾ ಪೌಡರ್ ಎಲ್ಲ ಹಾಕಬೇಕು. ಹಾಕಿಬಿಟ್ಟು ಮೆಲ್ಲಗೆ ಅದನ್ನು ಲಟ್ಟಿಸ್ಕೋಬೇಕು. ಬೇಕಾದರೆ ನೀವು ಸ್ಕ್ವೇರ್ ಥರ ಮಾಡ್ಬೋದು, ಚೌಕ ಥರನೂ ಲಟ್ಟಿಸ್ಬಿಟ್ಟು ಒಂದು ತ್ರಿಕೋನ ಥರ ನೀವು ತ್ರಿಕೋನ ಥರ ಕಟ್ ಮಾಡ್ಕೊಂಡ್ರೆ ಆಯಿತು ಪಿಜ್ಜಾ ಕಟ್ಟರಲ್ಲಿ. ಇಲ್ಲಾಂದರೆ ರೌಂಡ್ ಮಾಡಿಬಿಟ್ಟು ಪಿಜ್ಜಾ ಯಾವ ರೀತಿ ಕಟ್ ಮಾಡ್ತೀರ ಅದೇ ರೀತಿ ನೀವು ಕಟ್ ಮಾಡ್ಕೊಂಡ್ರೆ ಆಯಿತು. ಈ ರೀತಿ ನೋಡಿ
ಸ್ಲೋಲಿ ದೊಡ್ಡ ದೊಡ್ಡದಾಗಿ ಚಪಾತಿ ಮಾಡಬೇಕು. ಸ್ಲೋಲಿ ಮಾಡಿದ್ರಾಯಿತು, ಆವಾಗ ಅದು ಸ್ವಲ್ಪ ದೊಡ್ಡ ದೊಡ್ಡ ಆಗ್ತಾ ಹೋಗುತ್ತೆ. ಇರುತ್ತೆ ನೋಡಿ, ಎಲ್ಲ ಕಡೆಯಿಂದ ಮಾಡಿ ಆವಾಗ ಅದು ದೊಡ್ಡ ಚಪಾತಿ ಥರ ದೊಡ್ಡ ಚಪಾತಿ ಆಗುತ್ತೆ. ಈ ರೀತಿ ಮಾಡ್ಕೊಂಡ್ರಾಯಿತು. ಇವಾಗ ನೋಡಿ ರೆಡಿಯಾಗಿದೆ. ಇವಾಗ ಇದನ್ನು ಪಿಜ್ಜಾ ಕಟ್ಟರ್ ಇದ್ದರೆ ಇಲ್ಲಾಂದರೆ ಚಾಕುನಲ್ಲೂ ಆಗುತ್ತೆ, ನಾಲ್ಕು ಕಟ್ ಮಾಡ್ಕೋಬೇಕು ಫಸ್ಟು ಸೇಮ್ ಸೈಜ್ ಇವಾಗ, ಆಮೇಲೆ ಅದರ ಮಧ್ಯದಲ್ಲಿ ಮತ್ತೆ ಕಟ್ ಮಾಡಬೇಕು. ನೋಡಿ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಒಟ್ಟು ನಾನು 16 ಪೀಸ್ ಮಾಡಿದ್ದೀನಿ. ನೋಡಿ ಈ ರೀತಿ ಮಾಡ್ಕೊಂಡ್ರಾಯಿತು. ಮಧ್ಯದಲ್ಲಿ ಇನ್ನೊಂದು ಮಾಡೋಕ್ಕಾಗುತ್ತೆ, ಯಾಕಂದರೆ ತುಂಬ ದೊಡ್ಡ ದೊಡ್ಡದಿದೆ. ಈ ರೀತಿ ಕಟ್ ಮಾಡ್ಕೊಂಡ್ರಾಯಿತು. ನೋಡಿ ಎಲ್ಲ ಕಡೆಯಿಂದ ಕಟ್ ಮಾಡಿ 16 ಪೀಸ್ ಆಗಿದೆ. ನೀವು ಚಿಕ್ಕದಾಗಿ ಮಾಡೋದಾದರೆ ಚಿಕ್ಕ ಚಿಕ್ಕ ಪೀಸ್ ಆಗುತ್ತೆ. ತುಂಬ ದಪ್ಪ ತುಂಬ ತೆಳುನೂ ಇರಬಾರ್ದು, ಮೀಡಿಯಮ್ ಇರಬೇಕು ಒಂದು ಅಂದಾಜಲ್ಲಿ. ಈ ರೀತಿ ಕಟ್ ಮಾಡಿ ಮತ್ತು ಮಧ್ಯ ಮಧ್ಯದಲ್ಲಿ ಒಂದೊಂದು ಪೀಸ್ ಇದೆ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ, ಅದು ರೋಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ನೋಡಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ನಾನು ಹಳದಿ ಭಾಗ ಉಳಿಸಿಟ್ಟಿದ್ದೀನಲ್ಲ ಮೊಟ್ಟೆಯ, ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ. ನೀವು ಮೊಟ್ಟೆ ತಿನ್ನದವರು ಖಾಲಿ ತಣ್ಣಗೆ ಹಾಲನ್ನು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ನಾನಿಲ್ಲಿ ನ್ಯೂಟ್ರೆಲ್ಲ ಯೂಸ್ ಮಾಡ್ತಿರ್ತೀನಿ, ಇಲ್ಲಾಂದರೆ ನೀವು ಚಾಕ್ಲೇಟ್ ಇದ್ದರೆ ಒಂದೊಂದು ಚಾಕ್ಲೇಟ್ ಇಟ್ಕೋಬೋದು. ಅದು ನಾವು ಬಿಸಿ ಮಾಡುವಾಗ ಆ ಚಾಕ್ಲೇಟ್ ಕರಗುತ್ತೆ ನೋಡಿ. ಆ ರೀತಿ ನಾವು ನ್ಯೂಟ್ರೆಲ್ಲ ಕ್ರೀಮ್ ಸಿಗುತ್ತೆ ನೋಡಿ ಬ್ರೆಡ್ ಜೊತೆ ತಿನ್ನೋಕ್ಕೆ, ಅದನ್ನು ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀವಿ ಎಲ್ಲದಕ್ಕೂ. ಆಮೇಲೆ ಇದನ್ನು ರೋಲ್ ಮಾಡ್ಕೋಬೇಕು ನೋಡಿ, ಎಲ್ಲ ರೆಡಿಯಾಗಿದೆ. ಇವಾಗ ಇದನ್ನು ನಾವು ಒಂದೊಂದೇ ರೋಲ್ ಮಾಡಬೇಕು. ಕ್ರೋಸೆಂಟ್ಸ್ ಶೇಪ್ ನೋಡಿ ಫೇಮಸ್ ಅದು, ಆ ರೀತಿ ನಾವು ರೋಲ್ ಮಾಡ್ಕೊಂಡ್ರಾಯಿತು. ಒಬ್ಬೊಬ್ಬರು ಇದಕ್ಕೆ ಏನು ಚಾಕ್ಲೇಟ್ ಹಾಕಲ್ಲ, ಹಂಗೇನೆ ರೋಲ್ ಮಾಡಿ ಬ್ರೆಡ್ ಥರ ತಿನ್ನೋಕ್ಕೆ ಬೇಕಾದರೆ ಮತ್ತೆ ನೀವು ಚಾಕ್ಲೇಟನ್ನು ಸ್ಪ್ರೆಡ್ ಮಾಡಿ ತಿನ್ಕೋಬೋದು ಅದು ಬೇಯಿಸಿ ಆದಮೇಲೆ. ಈ ರೀತಿ ನೋಡಿ ಅದನ್ನು ರೋಲ್ ಮಾಡ್ಕೋಬೇಕು ಸ್ಲೋಲಿ ನೋಡಿ. ಈ ರೀತಿ ಮಾಡ್ಕೊಳ್ಳಿ ನೋಡಿ, ಚೆನ್ನಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಈ ರೀತಿ ಮಾಡ್ಕೋಬೇಕು. ಇಲ್ಲಿ ಇದು ಮೊಟ್ಟೆ ರೆಡಿಯಾಗಿದೆ, ಹಾಲನ್ನು ಮಿಕ್ಸ್ ಮಾಡಿ ರೆಡಿ ಇಟ್ಕೊಳ್ಳಿ. ಮತ್ತು ನಾನಿಲ್ಲಿ ಇದನ್ನು ಇನ್ನೂ ಈ ಥರ ಶೇಪ್ ಮಾಡಿ 1 ಗಂಟೆ ಇಡಬೇಕು, ಅದರ ವೀಡಿಯೋ ಸ್ಕಿಪ್ ಆಗಿದೆ. ಈ ರೀತಿ 1 ಗಂಟೆ ಒಂದು ಪೇಪರ್ ಇಲ್ಲ ಬಟ್ಟೆ ಕವರ್ ಮಾಡಿಬಿಟ್ಟು ಇಟ್ಬಿಡಿ ಬೆಚ್ಚ ಜಾಗದಲ್ಲಿ. ಅದು ವೀಡಿಯೋ ಇಲ್ಲದ ಕಾರಣ ನಾನು ಇದರಲ್ಲಿ ಹಾಕೋಕ್ಕಾಗ್ತಿಲ್ಲ. ಇವಾಗ 1 ಗಂಟೆ ಆದಮೇಲೆ ಇದರ ಮೇಲೆ ಆ ಮೊಟ್ಟೆ ನಾವು ಏನು ಯೂಸ್ ರೆಡಿ ಮಾಡ್ಕೊಂಡು ಹಾಲು ಮತ್ತು ಮೊಟ್ಟೆಯನ್ನು ಅದನ್ನು ಅದರ ಮೇಲೆ ಸ್ಪ್ರೆಡ್ ಮಾಡಬೇಕು, ಇಲ್ಲಾಂದರೆ ಅದು ಗಟ್ಟಿ ಡ್ರೈ ಡ್ರೈ ಆಗುತ್ತಂತ. ಇಲ್ಲಾಂದರೆ ಹಾಲು ಯೂಸ್ ಮಾಡೋರು ಹಾಲು ಯೂಸ್ ಮಾಡ್ಬೋದು. ಈ ರೀತಿ ಎಲ್ಲದಕ್ಕೂ ಸ್ಪ್ರೆಡ್ ಮಾಡಿ ಮತ್ತು ಅವನನ್ನು ಆಲ್ರೆಡಿ ಬಿಸಿಗೆ ಇಟ್ಕೊಳ್ಳಿ. ಒಂದು 10 ನಿಮಿಷ ಬಿಸಿ ಆಗಬೇಕು, 180 ಡಿಗ್ರಿಯಲ್ಲಿ 30 ನಿಮಿಷ ಬಿಸಿ ಮಾಡಬೇಕು ನಾವು ಬೇಯಿಸ್ಕೋಬೇಕು. ಫಸ್ಟ್ ಒಂದು 10 ಮಿನಿಟ್ಸ್ 180 ಡಿಗ್ರಿಯಲ್ಲಿ ಮಾಡ್ಕೊಳ್ಳಿ. ಬಾಣಲೆಯಲ್ಲಿ ಆದರೆ ಅಷ್ಟೇ, ಫಸ್ಟ್ಗೇನೆ ಬೆಚ್ಚಗೆ ಇಟ್ಕೊಳ್ಳಿ ಬಾಣಲೆಯನ್ನು. ಈ ರೀತಿ ನೋಡಿ ಇಟ್ಟರಾಯಿತು. ಕುಕ್ಕರ್ನಲ್ಲೂ ಮಾಡ್ಬೋದು, ಕುಕ್ಕರ್ ಅಂದರೆ ಸ್ವಲ್ಪ ಚಿಕ್ಕದಾಗಿದೆ, ಬಾಣಲೆ ಇದ್ದರೆ ಓಪನ್ ಸ್ವಲ್ಪ ಜಾಗ ಜಾಸ್ತಿ ಇರುತ್ತೆ. ಅದರಲ್ಲೊಂದು 30 ನಿಮಿಷ ಮಾಡಿ ಬೆಂದಿಲ್ಲ ಅಂದರೆ ಮತ್ತೆ ಒಂದು 10 ನಿಮಿಷ ಜಾಸ್ತಿ ಮಾಡಿ 40 ನಿಮಿಷ ನೋಡಿ. ಇವಾಗ ಅದು 30 ನಿಮಿಷ ಆಗಲಿ. ಇವಾಗ ನೋಡಿ, ಇವಾಗ ಸ್ವಲ್ಪ ಮಧ್ಯದಲ್ಲಿ ನೋಡ್ತಾ ಇದ್ದೀನಿ, ಸ್ವಲ್ಪ ನೋಡಿ ಕಲರ್ ಬಂದಿದೆ. ಇನ್ನೂ ಬೇಯಬೇಕು, 1/2 ಗಂಟೆ ಇತ್ತು. ಸ್ವಲ್ಪ ನೋವು ಜಾಸ್ತಿ ಆಗಿದೆ, ಉಬ್ಬಿದಾಗೆ ಆಗಿದೆ ನೋಡಿ. ಇವಾಗ ನಾನು ತೆಗೆದಿದ್ದೀನಿ, ತಣ್ಣಗಾಗಿದೆ ನೋಡಿ. ಕ್ರೋಸೆಂಟ್ ರೆಡಿಯಾಗಿದೆ, ಮನೆಯಲ್ಲೇ ರೆಡಿ ಆಗಿದೆ ನೋಡಿ. ನೋಡಿ ಈ ರೀತಿ ಮಧ್ಯದಲ್ಲಿ ನಮಗೆ ಚಾಕ್ಲೇಟ್ ತಿನ್ನೋಕ್ಕೆ ಸಿಗುತ್ತೆ. ತುಂಬಾ ಟೇಸ್ಟ್ ಆಗಿತ್ತು, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.